ನೋಡಿ, ಯಾವಾಗ ರಾಜ್ಯಪಾಲರು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋ ಆಗ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾದರು. ಸಿದ್ದರಾಮಯ್ಯನವರ ಪರ ಎಲ್ಲ ಸಚಿವರು ಬ್ಯಾಟ್ ಬೀಸಿದರು. ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಹರಿಹಾಯಿತು. ಬಿಜೆಪಿ ಹೈಕಮಾಂಡ್ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ದೂರುದು. ಇತ್ತೀಚಿನ ದಿನಗಳಲ್ಲಿ ಸಿ ಎಂ ವಿರುದ್ಧ ಹೇಳಿಕೆ ನೀಡ್ತಾ ಬಂದಿದ್ದಂತಹ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಟ್ವೀಟ್ ಮಾಡಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ರಾಜ್ಯಪಾಲರ ಕಚೇರಿ ಅದು ರಾಜಕೀಯ ಕಚೇರಿ. ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂತಹ ಕಚೇರಿ. ಬಿಜೆಪಿಯವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರ ಪರ ಗೊತ್ತಿದೆ ಇದಲ್ಲಿ ಏನು ಇಲ್ಲ ಅಂತ. ಇವರು ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹತ್ತು ದಿನ ಪಾದಯಾತ್ರೆ ಮಾಡಿದ್ದಾರೆ. ಹತ್ತು ದಿನ ಆಗಿ ಏನೂ ಆಗಲಿಲ್ಲ ಅಂದ್ರೆ ಏನಾಗ್ತದೆ? ಇವ್ರು ಗೆಂಟೆ ಪ್ರೆಷರ್ ಮೇಲೆ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಕ್ರಮೇ ಇಲ್ಲ, ಅವರು ಕೊಡೋದೂ ಇಲ್ಲ. ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ. ಈ ಗವರ್ನರ್ ಕೊಟ್ಟಿರೋ ಈ ಆದೇಶ ಏನಿದೆ, ಇದೊಂದು ಇಲ್ಲೀಗಲ್ ಆದೇಶ, ಇದಕ್ಕೆ ಬೇಸಿಸ್ ಇಲ್ಲ. ಗವರ್ನರ್ ಅವರ ಪಪೆಟ್ ಆಗಿ ಅವರ ಬೊಂಬೆ ಆಗಿ ಇವತ್ತು ನಡೆದುಕೊಳ್ತಾ ಇದ್ದಾರೆ. ಇದು ಅತ್ಯಂತ ದುರ್ದೈವದ್ದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಇಲ್ಲವಾದದ್ದಲ್ಲಿ ಇವತ್ತು ರಾಷ್ಟ್ರಪತಿಗಳು ಅವರನ್ನು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಅಲ್ಲ, ಅವ್ರಿಗೆ ಮೊದಲಿಂದನೂ ಕೂಡ ಕೇಂದ್ರದಿಂದ ಅಂದರೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ. ಯಾವುದೇ ನಿಖರವಾದಂಥ ಮಾಹಿತಿಗಳು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾಗಲಿ, ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ, ಯಾವುದೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ. ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೆ ಆಗಲಿ, ವಿಚಾರಗಳು ಚರ್ಚೆಗೆ ಆಗಲಿ, ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿ? ನೋಡಿ, ದೂರುದಾರರು ಏನು ಮಾಡಿದ್ರು, ಮೂಡಾದಿಂದ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸೈಟು ಪಡೆಯುವಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಅಂಥೇಳಿ ಆರೋಪ ಮಾಡಿದ್ರಲ್ಲ, ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಇದನ್ನು ಬಿಜೆಪಿ ಸ್ವಾಗತ ಮಾಡ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಮತ್ತು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪುನರುಚ್ಚರಿಸಿರೋ ಬಿಜೆಪಿ ನಾಯಕರು ಸಿ ಎಂ ವಿರುದ್ಧದ ಹೋರಾಟಕ್ಕೆ ಸಂದ ಜಯ ಅಂತ ಬಣ್ಣಿಸಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರಿಂದ ಸಿದ್ದರಾಮಯ್ಯ ತಕ್ಷಣ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯಪಾಲರ ಅನುಮತಿಯ ಬೆನ್ನಲ್ಲೇ ಬಿಜೆಪಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಆಫ್ಟರ್ ಟೇಕಿಂಗ್ ಆಲ್ ಆಸ್ಪೆಕ್ಟ್ಸ್ ಇನ್ ಟು ದಿ ಅಕೌಂಟ್, ಲೀಗಲ್ ಆಸ್ಪೆಕ್ಟ್, ಮೋರಲ್ ಆಸ್ಪೆಕ್ಟ್ಸ್, ಆಫ್ಟರ್ ಟೇಕಿಂಗ್ ಆಲ್ ದೋಸ್ ಪಾಯಿಂಟ್ಸ್ ಇನ್ ಟು ದಿ ಅಕೌಂಟ್ ಅಂಡ್ ಆಫ್ಟರ್ ಟೇಕಿಂಗ್ ದಿ ಒಪಿನಿಯನ್ ಆಫ್ ದಿ ಲೀಗಲ್ ಎಕ್ಸ್ಪರ್ಟ್ಸ್, ಗವರ್ನರ್ ಹ್ಯಾಸ್ ಗಿವನ್ ಸ್ಯಾಂಕ್ಷನ್ ಫಾರ್ ದಿ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು. ಕರ್ನಾಟಕ ರಾಜ್ಯದ 5 ವರ್ಷ ಪೂರ್ಣ ಮಾಡಿದ್ರು, ಭ್ರಷ್ಟಾಚಾರದಲ್ಲಿ ರಾಜ್ಯ ಮುಳುಗಿತ್ತು. 1 ವರ್ಷದ ಹಿಂದೆ ಅಧಿಕಾರ ಹಿಡಿದಂತ ಸಿದ್ದರಾಮಯ್ಯನವರ ಮೇಲೆ ಗುರುತರವಾದಂತ 2 ಆರೋಪಗಳು ಇವತ್ತು ಬಂದಿದ್ದಾವೆ. ಒಂದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ವಿಧಾನಸಭೆಯಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇದರಲ್ಲಿ 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ. ನೀವೇ ಹೇಳಿದಂತ ಆ ಭ್ರಷ್ಟಾಚಾರದ ಹಣ ಎಲ್ಲೋಯ್ತು? ಮೂಡ ಹಗರಣ ಏನು ರಾಜ್ಯದಲ್ಲಿ ಕಳೆದ ಸುಮಾರು ಒಂದು ಎರಡು ತಿಂಗಳಿಂದನೂ ಕೂಡ ಬಹಳ ಪ್ರಚಲಿತ ಇರತಕ್ಕಂಥ ವಿಚಾರ. ವಿಧಾನಸಭೆಯಲ್ಲಿ ನಾವೇನು ನಿಲುವಳಿ ಸೂಚನೆಯನ್ನು ನಾನು ಮಣ್ಣೆ ಮಾಡಿದ್ದೆ, ಆ ಸಂದರ್ಭದಲ್ಲಿ ಅವರು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಜನರಲ್ಲಿರುವಂಥ ಅನುಮಾನಗಳನ್ನು ನಿವಾರಣೆ ಮಾಡಬೇಕಾಗಿತ್ತು. ಮಾಡಿದರೆ ಇಷ್ಟೊಂದು ಡೌಟ್ ಬರ್ತಾನೆ ಇರಲಿಲ್ಲ. ಯಾವಾಗ ನೀವು ವಿಧಾನಸಭೆಯಿಂದ ಪಲಾಯನ ಮಾಡಿ ಓಡೋಗ್ಬಿಟ್ರಿ, ಆವಾಗ ಇಡೀ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ ಮತ್ತು ಎಲ್ಲರಿಗೂ ಕೂಡ, ಯಾರು ಇವತ್ತು ಕಂಪ್ಲೇಂಟ್ದಾರರಿದ್ದಾರೆ ಎಲ್ಲರಿಗೂ ಕೂಡ, ಜನಸಾಮಾನ್ಯರು ಕೂಡ, ಇದು ಏನೋ ಇದೆ, ಅದಕ್ಕೋಸ್ಕರ ಇವರು ಅಲ್ಲಿಂದ ಓಡೋದ್ರು ಅನ್ನೋದು. ನಾವು ಪ್ರಾಸಿಕ್ಯೂಷನ್ ಮಾಡಬೇಕಂತಂತೇಳಿ ಅವತ್ತು ಕೆಲವರು ರಾಜ್ಯಪಾಲರಿಗೆ, ಅವತ್ತಿನ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದರು, ಪಿಟಿಷನ್ ಕೊಟ್ಟಿದ್ದರು.
ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅದು ಪ್ರಾಜುಕೇಶನ್ಗೆ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಅದಕ್ಕಾಗಿ ಅವತ್ತು ಪಾರಾಗಿದ್ದಾರೆ ಸಿದ್ದರಾಮಯ್ಯನವರು. ಅವತ್ತೇನಾದರೂ ಪ್ರಾಜುಕೇಶನ್ಗೆ ಪರ್ಮಿಷನ್ ಕೊಟ್ಟಿದ್ದರೆ ಅವತ್ತು ರಾಜೀನಾಮೆ ಅವತ್ತು ಕೊಡಬೇಕಾಗಿತ್ತು. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ರಾಜ್ಯಪಾಲರು ಪರ್ಮಿಷನ್ ಪ್ರಾಜುಕೇಶನ್ ಪರ್ಮಿಷನ್ ಕೊಡದಿದ್ದರೆ ಮುಂದೆ ನಾವು ಹೋರಾಟ ಒಂದು ಇದು ಇತ್ತು ನಮಗೆ ಅಂತಿಮ. ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಬೇಕಾಗ್ತದೆ. ಅರ್ಕಾವತಿ ಹಿನ್ನೆಲೆಯಲ್ಲಿ ಒಂದು ಸಲ ಪಾರಾಗಿದ್ದಾರೆ. ಇಷ್ಟು ಆದಮೇಲೆ ನಾನು ಹೇಳ್ತೇನೆ, ನಾನು ಸಾಚ್ಯ ನಾ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಾ ಒಂದೇ ಒಂದು ಹೇಳ್ತೀನಿ, ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದ ವರದಿಯನ್ನು ನೀವು ಸದನದಲ್ಲಿ ಮಂಡನೆ ಮಾಡಿ. ಹಿಂದೆ ಇಲ್ಲಿ ನೋಡಿ ಸಿದ್ದರಾಮಯ್ಯ ನೋಡಿರಿ, ಅವರು ಅವರೊಬ್ಬ ಮಾಸ್ ಲೀಡರ್. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡಿದ ಒಂದು ಪ್ರತಿ ಶಬ್ದ ನೆನಪು ಮಾಡ್ಕೊತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೇವೆ. ಯಡಿಯೂರಪ್ಪರ ಪರ್ಕ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕರು ಮಾತಾಡಿದ್ದು ಅವ್ರು ಏನೇ ಮಾತಾಡಿದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮುಖ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಸುಮ್ಮ ಬೇರೆಯವ್ರಿಗೆ ಹೇಳ್ತೇವೆ, ಸುಮ್ಮ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಶಬ್ದ ಪ್ರತಿ ಶಬ್ದ ನೆನಪಿಕೊಂಡು ಅವ್ರು ನಿರ್ಣಯ ತಗೋಬೇಕು. ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಕ್ಕೆ ಉಳಗಾಲಿಲ್ಲ. ಮಹಾನಾಯಕ ಅಥವಾ ಸಿ ಡಿ ಶಿವ ಬಂದರೆ ಎರಡು ವರ್ಷ ಪಕ್ಷ ಬರ್ತೇವೆ. ಯಾಕಂದರೆ ಅವರ ವ್ಯಕ್ತಿತ್ವ ಏನೈತಿ ಏನೈತಿ, ಅವರು ಎಷ್ಟು ಭ್ರಷ್ಟಾಚಾರ ಮಹಾ ಪಿತಾಮಹ ಇದ್ದ ಅದೇ ಇದ್ದ ಕಾರಣ ಅವರು ಮುಖ್ಯಮಂತ್ರಿ ಹೆಸರಿನ ಪ್ರಮುಖ ಇದ್ದರೆ ರಾಜ್ಯದ ಅಧೋಗತಿ ಹೋಗುತ್ತೆ. ಅದನ್ನು ಮುಂದಿನ ರಾಜ್ಯ ಅಂತ ತಿಳ್ಕೊಂಡು ಅವರು ಅವ್ರ ಪಕ್ಷದ ಕಾಂಗ್ರೆಸ್ ಬಗ್ಗೆ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಹೇಳೋದು ಇಲ್ಲಿ ನೋಡಿ, ಸಿದ್ದರಾಮಯ್ಯ ನೋಡಿರಿ, ಅವರು ಒಬ್ಬ ಮಾಸ್ ಲೀಡರ್. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡಿದ ಒಂದು ಪ್ರತಿ ಶಬ್ದ ನೆನಪು ಮಾಡ್ಕೋತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.